ಖಂಡಿತ. ಈಗ ಸದ್ಯಕ್ಕೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ. ಗುರುಪ್ರಸಾದ್ ಮತ್ತೆ ಜಗ್ಗೇಶ್ ಸರ್ ಕಾಂಬಿನೇಷನ್, ಮಠ ಎದ್ದೇಳು ಮಂಜುನಾಥ ಆದ್ಮೇಲೆ ಮೂರನೇ ಸಿನಿಮಾ ರಂಗನಾಯಕ, ಎಲ್ರಿಗೂ ಗೊತ್ತಿರೋದು. ಸೊ ಆ ಸಿನಿಮಾದಲ್ಲಿ ನನ್ನ ತುಂಬ ವಿಶೇಷವಾಗಿರೋ ಪಾತ್ರ, ಒಂದು ಮುಖ್ಯ ಪಾತ್ರ ಅಂತ ಹೇಳ್ಬಹುದು ನಂದು. ನನ್ನ ಪಾತ್ರದ ಬಗ್ಗೆ ತುಂಬ ಬಿಟ್ಕೊಡಲ್ಲ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಹೋಪ್ಸ್ ಇದೆ. ನಾನು ಒಂದು ನಟಿಸ್ತಾ ಇದ್ದೀನಿ ಒಂದು ಮುಖ್ಯ ಪಾತ್ರದಲ್ಲಿ. ಜೊತೆಗೆ ಈಗ ಒಂದು ಇನ್ನೊಂದು ಎಕ್ಸ್ಕ್ಲೂಸಿವ್ ಏನಂದರೆ, ಧರ್ಮಣ್ಣ ಮತ್ತು ನಾನು ಕಾಂಬಿನೇಷನ್ ಆಗಿ ಮಾಡಿರೋ ಒಂದು ಸಿನಿಮಾ ರೆಡಿ ಆಗಿದೆ. ಒಂದು ಆ ಸಿನಿಮಾ ಐ ಆಮ್ ಪ್ರೆಗ್ನೆಂಟ್ ಅಂತ ಸಿನಿಮಾ ಹೆಸರು. ಸೊ ಅದರಲ್ಲಿ ಒಂದು ಕಾಮಿಡಿ ರೋಲ್ ಮಾಡಿದ್ದೀವಿ ನಾವಿಬ್ಬರು ಕೂಡ. ತುಂಬ ಚೆನ್ನಾಗಿದೆ ನಾವಿಬ್ಬರು ಕಾಂಬಿನೇಷನ್ನು. ಅದು ಚೆನ್ನಾಗಿದೆ ಅಂತ ನಾನು ಹೇಳ್ಕೊಡ್ರೆ ಚೆನ್ನಾಗಿರಲ್ಲ, ನೋಡಿದವ್ರು ಹೇಳ್ತಾರೆ ಚೆನ್ನಾಗಿದೆ ಅಂತ. ಸೊ ಐ ಆಮ್ ಪ್ರೆಗ್ನೆಂಟ್ ಅಂತ ಸಿನಿಮಾ, ಅದು ರಿಲೀಸಿಗೆ ರೆಡಿ ಆಗಿದೆ, ಇನ್ನೊಂದು ರಿಲೀಸ್ ಆಗುತ್ತೆ. ಆಮೇಲೆ ಚಾರ್ಜ್ ಶೀಟ್ ಅಂತ ಒಂದು ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ಅದರಲ್ಲೊಂದು ಮೈನ್ ರೋಲು. ಸೊ ಅದು ಡಬ್ಬಿಂಗ್ ಆಗ್ತಾ ಇದೆ. ಪ್ರೆಗ್ನೆಂಟ್ ಆ್ಯಕ್ಚುಲಿ 9 ಮಂತ್ಸ್ಗೆ ರಿಲೀಸ್ ಆಗಬೇಕಿತ್ತು, ಬಟ್ ಅದು ಏನೋ ಹಿಂಗೆ ಏನೋ ಕೋವಿಡ್ ಎಲ್ಲ ಬಂತು, ಸ್ವಲ್ಪ ಇದಾಗಿ ಒಂಚೂರು ಮುಂದೆ ಹೋಗಿದೆ. ಸೊ ಅದು ಖಂಡಿತ ನಂಗೆ ಗೊತ್ತಿಲ್ಲ, ಅದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್, ಬಟ್ ಆದಷ್ಟು ಬೇಗ ಆಗುತ್ತೆ ಅನ್ನೋದು ಗೊತ್ತು, ಯಾಕಂದರೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗಿದು ಸಿನಿಮಾ ರೆಡಿ ಆಗೋ ಹಂತದಲ್ಲಿ ಇದೆ ಅಂತ ಕೇಳ್ತಾರೆ.